ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಎಂಟನೆಯ ತರಗತಿ ಫೈನಲ್ ಆರ್ ಆಪ್ಷನಲ್ ಕನ್ನಡ ಸ್ಟೂಡೆಂಟ್ಸ್ಗೆ ನುಡಿ ಬೆರಕೆ ಮತ್ತು ನುಡಿ ಜಿಗಿತ ಈ ಎರಡು ಕಾನ್ಸೆಪ್ಟ್ಗಳನ್ನ ಈ ತರಗತಿನಲ್ಲಿ ನಾವು ಪರಿಚಯ ಮಾಡಿಕೊಳ್ಳೋಣ ನುಡಿ ಬೆರಕೆ ಅಂದರೆ ಏನು ನುಡಿಜಿಗಿತ ಅಂದರೆ ಏನು ಮೊದಲಿಗೆ ನುಡಿ ಬೆರಕೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಯಾವುದೇ ಒಬ್ಬ ವ್ಯಕ್ತಿ ಒಂದು ಭಾಷೆನಲ್ಲಿ ಮಾತನಾಡುವಾಗ ಇನ್ನೊಂದು ಭಾಷೆಯ ಶಬ್ದಗಳನ್ನ ನಡ್ ನಡುವೆ ಬೆರೆಸಿ ಮಾತಾಡಿದ್ರೆ ಅದನ್ನು ನಾವು ನುಡಿಬೆರಕೆ ಅಂತ ಕರಿತೀವಿ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಭಾಷೆಯಲ್ಲಿ ಒಂದು ವಾಕ್ಯನ ಮಾತಾಡಿ ಇನ್ನೊಂದು ವಾಕ್ಯವನ್ನು ಇಡಿಯಾಗಿ ಮತ್ತೊಂದು ಭಾಷೆಯಲ್ಲಿ ಬಳಸಿದ್ರೆ ಅದನ್ನು ನಾವು ನುಡಿಜಿಗಿತ ಅಂತ ಕರಿತೀವಿ ಅಂದರೆ ಪದದ ನೆಲೆಯಲ್ಲಿ ನಡೆಯುವ ನುಡಿ ಬೆರಕೆ ಇದೆಯಲ್ಲ ಅದನ್ನು ನಾವು ನುಡಿಬೆರಕೆ ಅಂತ ಕರಿತೀವಿ ವಾಕ್ಯದ ನೆಲೆಯಲ್ಲಿ ನಾವು ತೆಗೆದುಕೊಳ್ಳುವ ಒಂದು ವಾಕ್ಯದ ಜಿಗಿತ ಇದೆಯಲ್ಲ ಅದನ್ನು ನಾವು ನುಡಿ ಜಿಗಿತ ಅಂತ ಕರಿತೀವಿ ಈ ಉದಾಹರಣೆಗೆ ನಾವು ಮಾತನಾಡುವಾಗ ಹಲವಾರು ಇಂಗ್ಲೀಷ್ ಶಬ್ದಗಳನ್ನ ನಮ್ಮ ಭಾಷೆಯೊಳಗಡೆ ನಮಗೆ ಗೊತ್ತಿಲ್ಲದೆ ಬಳಸ್ತಾ ಇರ್ತೀವಿ ಬರೀ ಇಂಗ್ಲೀಷ್ ಶಬ್ದಗಳನ್ನೇ ಅಂತ ಅಲ್ಲ ಅದು ತೆಲುಗು ಶಬ್ದ ಇರ್ಬೋದು ತಮಿಳು ಉರ್ದುನೋ ಮಲಯಾಳ ಶಬ್ದನೋ ಅಥವಾ ಇನ್ಯಾವುದೋ ಪರ್ಷಿಯನ್ ಶಬ್ದನೋ ಹಿಂದಿ ಶಬ್ದನೋ ಮರಾಠಿ ಶಬ್ದನೋ ನಾವು ಮಾತಾಡುವಾಗ ನಮಗೆ ಗೊತ್ತಿಲ್ಲದೇ ಬೆರೆಸಿ ಬಳಸ್ತಾ ಇರ್ಬೋದು ಭಾಳ ವಿಶೇಷ ಅಂತಂದರೆ ಸಂಸ್ಕೃತದ ಅನೇಕ ಶಬ್ದಗಳನ್ನು ನಾವು ಸಂಸ್ಕೃತದ ಶಬ್ದಗಳು ಇವು ಅನ್ನೋದು ಗೊತ್ತಿಲ್ಲದೆ ನಮ್ಮ ಮಾತಿನ ನಡುವೆ ಬೆರೆಸಿ ಬಳಸ್ತಾ ಇರ್ತೀವಿ ಮಾತಿನ ನಡುವೆ ಮಾತ್ರ ಅಷ್ಟೇ ಅಲ್ಲ ನಮ್ಮ ಬರವಣಿಗೆಯ ನಡುವೆ ಕೂಡ ಯಥೇಚ್ಛವಾಗಿ ಬೆರೆಸಿ ಬಳಸ್ತಾ ಇರ್ತೀವಿ ವಾಕ್ಯ ವಾಕ್ಯಾಂಗಗಳನ್ನು ಕೂಡ ನಾವು ಕೆಲವೊಮ್ಮೆ ಬೆರೆಸಿ ಬಳಸ್ತಾ ಇರ್ತೀವಿ ಈಗ ನಾವು ಮಾತಾಡುವಾಗ ರೀ ನಮ್ಮ ಯಜಮಾನ್ರು ನಿನ್ನೆ ಬೆಂಗಳೂರಿಗೆ ಪೇಪರ್ ಕಲೆಕ್ಷನ್ಗೆ ಹೋಗಿ ಬಂದರು ಕಣ್ರಿ ಅಂತ ಅಂತೀವಿ ಹಂಗೆ ಯಾರಾದರೂ ಒಬ್ಬರು ಮಾತಾಡಿದಾಗ ಅದರ ನಡುವೆ ಎಷ್ಟೊಂದು ಇಂಗ್ಲೀಷ್ ಶಬ್ದಗಳು ಬಳಕೆ ಆಗ್ತವೆ ನೋಡಿ ಆ ಇಂಗ್ಲೀಷ್ ಶಬ್ದಗಳು ಪದಗಳು ಬೆರಕೆಯಾಗಿ ಬಳಕೆಯಾಗೋದನ್ನು ನಾವು ನುಡಿ ಬೆರಕೆ ಅಂತ ಕರಿತೀವಿ ಕೆಲವೊಮ್ಮೆ ಒಂದು ಇಡೀ ವಾಕ್ಯವನ್ನು ಕನ್ನಡದಲ್ಲಿ ಹೇಳಿ ಒಂದು ಇಡೀ ವಾಕ್ಯವನ್ನು ಅದರ ಜೊತೆಯಲ್ಲಿ ಇಂಗ್ಲೀಷ್ನಲ್ಲಿ ಹೇಳೋದು ಅಥವಾ ಹಿಂದಿನಲ್ಲಿ ಹೇಳೋದು ಅಥವಾ ಇನ್ಯಾವುದೋ ಭಾಷೆಯಲ್ಲಿ ಹೇಳೋದು ಉಂಟು ಈ ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ರಾಜಕಾರಣ ಬಹಳ ಕೆಟ್ಟ ಹೋಗ್ಬಿಟ್ಟಿದೆ ಯಾಕಂದ್ರಿ ನಾವು ಆಲ್ ಪೊಲಿಟಿಷಿಯನ್ಸ್ ಆರ್ ಕರಪ್ಟ್ ಹೀಗೆ ಒಂದು ಇಡಿಯಾಗಿ ವಾಕ್ಯವನ್ನು ಮಾತಾಡೋದನ್ನು ನಾವು ನುಡಿ ಜಿಗಿತಾ ಅಂತ ಕರಿತೀವಿ ಅಂದರೆ ಒಂದು ಬೇರೆಯ ಭಾಷೆಯ ವಾಕ್ಯ ನಮ್ಮ ಮಾತಿನ ನಡುವೆ ಇಡಿಯಾಗಿ ಬಂದು ಸೇರಿಕೊಳ್ಳುವುದನ್ನು ನಾವು ಜಿಗಿತ ಅಂತ ಕರಿತೀವಿ ಎರಡು ಭಾಷೆಯನ್ನು ಮಾತನಾಡುವವರು ಕೆಲವೊಮ್ಮೆ ಗಡಿ ಭಾಗಗಳಲ್ಲಿ ಎರಡೆರಡು ಮೂರು ಮೂರು ಭಾಷೆಗಳನ್ನ ಜನ ಸಹಜವಾಗಿ ಮಾತಾಡ್ತಾ ಇರ್ತಾರೆ ಹಾಗೆ ಎರಡೆರಡು ಮೂರು ಮೂರು ಭಾಷೆಯನ್ನು ಜನ ಸಹಜವಾಗಿ ಮಾತಾಡುವಾಗ ಈ ಬೇರೆ ಭಾಷೆಯ ವಾಕ್ಯಗಳು ನಮ್ಮ ಒಂದು ಭಾಷೆಯ ಒಳಗಡೆ ಬಂದು ಬೆರಿತಾ ಇರ್ತವೆ ಅಂದರೆ ಈಗ ಉದಾಹರಣೆಗೆ ತೆಲುಗಿನಲ್ಲಿ ಮಾತನಾಡ್ತಾ ಇರುವವನು ಇದಕ್ಕಿದ್ದ ಹಾಗೆ ಕನ್ನಡ ವಾಕ್ಯಗಳನ್ನು ತನ್ನ ಭಾಷೆಯ ಒಳಗಡೆ ತರಬಹುದು ಕನ್ನಡದಲ್ಲಿ ಮಾತನಾಡ್ ಮಾತನಾಡ್ತಾ ಇರುವಾಗ ತೆಲುಗು ವಾಕ್ಯಗಳನ್ನು ನಡುವೆ ತರಬಹುದು ಈ ದ್ವಿಭಾಷಿಕವಾದಂತಹ ಪರಿಸರದಲ್ಲಿ ಬಹುಭಾಷಿಕವಾದಂತಹ ಪರಿಸರದಲ್ಲಿ ಈ ರೀತಿಯ ನುಡಿ ಬೆರಕೆ ಮತ್ತು ನುಡಿ ಜಿಗಿತ ಇವೆರಡನ್ನೂ ಒಳಗೊಂಡಿರುವಂತಹ ನುಡಿಮಿಶ್ರಣ ಕಾರ್ಯ ನಿರಂತರವಾಗಿ ಸಹಜವಾಗಿ ನಡೀತಾ ಇರುತ್ತೆ ಆಮೇಲೆ ಈ ಬೆರಕೆ ಮತ್ತು ನುಡಿ ಜಿಗಿತ ಇವೆರಡೂ ಆಡಮಾತಲ್ಲಿ ಹೆಚ್ಚು ಹೆಚ್ಚು ನಡೀತಾ ಇರುತ್ತೆ ಬರವಣಿಗೆಗೆ ಹೋಲಿಸಿದ್ರೆ ಆಡಮಾತಲ್ಲಿ ಇದು ಹೆಚ್ಚು ಬರವಣಿಗೆನಲ್ಲಿ ಇದರ ಪ್ರಮಾಣ ಕಡಿಮೆ ಈ ಬೆರಕೆ ಮತ್ತು ನುಡಿ ಜಿಗಿತ ಇದು ಎರಡನ್ನೂ ನಡೆಸೋದಕ್ಕೆ ವ್ಯಕ್ತಿಗಳಿಗೆ ಎರಡು ಭಾಷೆಯ ತಿಳುವಳಿಕೆ ಇರಬೇಕು ಅಂತೇನೂ ಇಲ್ಲ ವಿಶೇಷವಾಗಿ ನುಡಿ ಬೆರಕೆ ಅಂದರೆ ಬೇರೆ ಶಬ್ದಗಳನ್ನು ಬೇರೆ ಭಾಷೆಯ ಪದಗಳನ್ನು ನಮ್ಮ ಭಾಷೆಯ ನಡುವೆ ಸೇರಿಸಿಕೊಂಡು ಬಳಸುವುದಕ್ಕೆ ಇನ್ನೊಂದು ಭಾಷೆಯ ತಿಳುವಳಿಕೆ ಅಗತ್ಯವಾಗಿ ಇರಬೇಕಾಗಿಲ್ಲ ಆದರೆ ಇನ್ನೊಂದು ಭಾಷೆಯ ವಾಕ್ಯವನ್ನು ನಮ್ಮ ಭಾಷೆಯ ನಡುವೆ ಬಳಸುವುದಕ್ಕೆ ಇನ್ನೊಂದು ಭಾಷೆಯ ವಾಕ್ಯ ರಚನೆಯಾದರೂ ಕನಿಷ್ಠ ಪಕ್ಷ ನಮಗೆ ತಿಳಿದಿರಬೇಕಾಗತ್ತೆ ಒಂದು ಕನಿಷ್ಠ ಮಟ್ಟದ ತಿಳುವಳಿಕೆ ಆದರೂ ಒಬ್ಬ ವ್ಯಕ್ತಿಗೆ ಬೇಕಾಗತ್ತೆ ಇಲ್ಲದೆ ಹೋದರೆ ನುಡಿ ಜಿಗಿತ ಅನ್ನುವುದು ನಡೆಯೋದಿಲ್ಲ ಅಂದರೆ ನುಡಿ ಬೆರಕೆಗೆ ಎರಡು ಭಾಷೆಯ ತಿಳುವಳಿಕೆ ಬೇಕಾಗೋಲ್ಲ ನುಡಿ ಜಿಗಿತಕ್ಕೆ ಎರಡು ಭಾಷೆಯ ಕನಿಷ್ಠ ತಿಳುವಳಿಕೆಯಾದರೂ ಬೇಕಾಗತ್ತೆ ಕೆಲವೊಮ್ಮೆ ನಾವು ಈಗಾಗಲೇ ನಾನು ಹೇಳಿರೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಬೇರೆ ಭಾಷೆಯ ಶಬ್ದಗಳು ನಮ್ಮ ಭಾಷೆಯ ಒಳಗಡೆ ಸೇರು ಹೋಗಿರೋದನ್ನು ನಮ್ಮ ಅರಿವಿಗೆ ತಂದುಕೊಳ್ಳದೆ ಬಳಸ್ತಾ ಇರ್ಬೋದು ನಾವು ಹಂಗೆ ಬಳಸುವಾಗ ಆ ಬೇರೆ ಭಾಷೆಯಿಂದ ಎರವಲಾಗಿ ನಮ್ಮ ಭಾಷೆಗೆ ಬಂದಿರುವಂತಹ ಪದಗಳು ಬೇರೆ ಭಾಷೆಯ ಪದಗಳು ಅನ್ನೋದೇ ನಮಗೆ ಗೊತ್ತಿರಲ್ಲ ಅವು ನಮ್ಮ ಭಾಷೆಯ ಪದಗಳ ರೀತಿನೇ ನಮ್ಮ ಭಾಷೆಯ ಒಳಗಡೆ ಬೆರೆತು ಹೋಗ್ಬಿಟ್ಟಿರ್ತಾವೆ ನಾನು ಬಸ್ಸಲ್ಲಿ ಹೋದೆ ಓ ಆ ಕಾರ್ ಏನು ಜೋರಾಗಿ ಹೋಗ್ತಾ ಇತ್ತು ಅಂತೀಯಾ ಈ ಪೆನ್ ಯಾಕೋ ಸರಿಯಾಗಿ ಬರೀತಾ ಇಲ್ಲ ಇಂಕ್ ಆಗೋಗಿದೆ ನೋಡಿ ಇಲ್ಲಿ ಪೆನ್ನು ಕಾರು ಬಸ್ಸು ಇಂಕು ಎಲ್ಲವೂ ಬೇರೆ ಭಾಷೆಯ ಶಬ್ದಗಳು ನಾವು ಅವುಗಳನ್ನೆಲ್ಲ ನಮ್ಮದೇ ಭಾಷೆಯ ಶಬ್ದಗಳು ಅನ್ನೋ ರೀತಿಯಲ್ಲಿ ಅವುಗಳನ್ನು ಕೆಲವೊಮ್ಮೆ ತತ್ಸಮವಾಗಿ ಕೆಲವೊಮ್ಮೆ ತದ್ಭವ ರೀತಿನಲ್ಲಿ ಅಂದರೆ ಸ್ವಲ್ಪ ರೂಪಾಂತರಿಸ್ಕೊಂಡು ನಾವೇ ಅವುಗಳನ್ನು ಅಳವಡಿಸ್ಕೊಂಬಿಟ್ಟಿರ್ತೀವಿ ಹಂಗೆ ಬಳಸುವಾಗ ನಾವು ಅದನ್ನು ಬೇರೆ ಭಾಷೆಯನ್ನು ಬಳಸ್ತಾ ಇದ್ದೀವಿ ಅಂತ ಭಾವಿಸೋದೇ ಇಲ್ಲ ಈಗ ನೋಡಿ ಇಲ್ಲಿ ಇದಕ್ಕೊಂದು ಅಂದರೆ ಒಂದು ನುಡಿ ಜಿಗಿತುವನ್ನು ನಡೆಸುವಾಗ ಇನ್ನೊಂದು ಭಾಷೆಯ ವಾಕ್ಯರಚನೆಯ ನಿಯಮ ಕನಿಷ್ಠ ಪಕ್ಷ ಗೊತ್ತಿರಬೇಕು ಅಂತ ಮಾತಾಡಿದ್ವಲ್ಲ ಅದಕ್ಕೊಂದು ವಿನಾಯಿತಿ ಕೂಡ ಇದೆ ಅದನ್ನು ಗಮನಿಸ್ಕೋಬೇಕು ನಾವು ನಮ್ಮ ಕೈಯ್ಯಲ್ಲೇನಿದೆ ಸ್ವಾಮಿ ಕಾಲಾಯ ತಸ್ಮೈ ನಮಃ ರೈ ಸ್ವಾಮಿ ಹಂಗೆಲ್ಲ ಮೋಸ ಮಾಡೋಕ್ಕಾಗಲ್ಲ ರೈ ಪಾನಿ ಕ ಪಾನಿ ದೂದ್ ಕ ಈ ಥರ ಮಾತಾಡುವಾಗ ಕೆಲವೊಮ್ಮೆ ಈ ನುಡಿಗಟ್ಟುಗಳ ರೀತಿಯ ಮಾತುಗಳನ್ನು ಗಾದೆಗಳ ರೀತಿಯ ಮಾತುಗಳನ್ನು ನಾವು ಬಳಸೋದುಂಟು ಹಂಗೆ ಬಳಸಿದಾಗ ಆ ನುಡಿಗಟ್ಟುಗಳು ಗಾದೆ ಮಾತಿನ ರೀತಿಯ ಮಾತುಗಳು ನಮ್ಮ ನುಡಿಯ ಒಳಗಡೆ ಹೋಗ್ಬಿಟ್ಟಿರ್ತವೆ ಅಂದರೆ ಬೇರೆ ಭಾಷೆಯೊಂದರ ವಾಕ್ಯದ ರೀತಿಯಲ್ಲಿ ಕಾಣುವ ಈ ಗಾದೆಗಳು ಏನಿರ್ತಾವಲ್ಲ ಅಥವಾ ಒಂದು ಒಂದು ವಾಕ್ಯಾಂಗದ ರೀತಿ ಕಾಣುವಂಥ ಈ ಮಾತುಗಳು ಏನಿರ್ತಾವಲ್ಲ ಈ ಮಾತುಗಳನ್ನು ನಾವು ನಮ್ಮ ಒಳಗಡೆ ಬಳಸೋದಕ್ಕೆ ಬೇರೆ ಭಾಷೆಯ ತಿಳುವಳಿಕೆ ನಮ್ಗೆ ಇರಬೇಕು ಅಂತೇನೂ ಇಲ್ಲ ಈಗ ಈ ನುಡಿಬೇರಿಕೆ ಮತ್ತು ನುಡಿಜಿಗಿತ ಇದು ಯಾಕೆ ಭಾಷೆ ಒಳಗಡೆ ಉಂಟಾಗ್ತದೆ ಯಾವ್ಯಾವ ಕಾರಣಕ್ಕೆ ಭಾಷೆ ಒಳಗಡೆ ಉಂಟಾಗ್ತದೆ ಅನ್ನೋದನ್ನು ಸ್ವಲ್ಪ ಚರ್ಚೆ ಮಾಡೋಣ ನೋಡಿ ಯಾವುದೇ ಒಂದು ಸಮಾಜ ಅಂತಂದರೆ ಅಲ್ಲಿ ಹಲವಾರು ರೀತಿಯ ಜಾತಿ ಧರ್ಮ ಬೇರೆ ಬೇರೆ ವರ್ಗಗಳು ಬೇರೆ 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 ಪ್ರಾದೇಶಿಕತೆಗಳು ಎಲ್ಲವೂ ಇರ್ತವೆ ಅವುಗಳಿಗೆ ಅವುಗಳದ್ದೇ ಆದಂತಹ ಒಂದು ಭಾಷಿಕವಾದಂತಹ ನೆಲೆಗಟ್ಟು ಕೂಡ ಇರುತ್ತೆ ಇವಾಗ ನಮ್ಮಲ್ಲಿ ಬಹುಜಾತಿಯ ಬಹುಧರ್ಮೀಯ ಬಹು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಇರುವಂತಹ ಜನರು ಒಂದು ಪ್ರದೇಶದ ಒಳಗಡೆ ಬದುಕುವಂತಹ ಪರಿಸ್ಥಿತಿ ಇದ್ದೇ ಇದೆ ಈಗ ನಮ್ಮ ನಡುವೆ ಮಾರವಾಡಿಗಳು ಬದುಕ್ತಾರೆ ತೆಲುಗುರು ಬದುಕ್ತಾ ಇರ್ಬೋದು ತಮಿಳರು ಬದುಕ್ತಾ ಇರ್ಬೋದು ಒಬ್ಬರು ಒಂದು ಲಂಬಾಣಿ ಕುಟುಂಬ ಬದುಕ್ತಾ ಇರ್ಬೋದು ಒಂದು ಯಾವುದೋ ಹವ್ಯಕ ಬ್ರಾಹ್ಮಣರ ಕುಟುಂಬ ಬದುಕ್ತಾ ಇರ್ಬೋದು ಅಂದರೆ ಬೇರೆ ಬೇರೆ ಭಾಷೆಗಳನ್ನು ಆಡುವ ಬೇರೆ ಬೇರೆ ಸಾಮಾಜಿಕ ಹಿನ್ನೆಲೆಯ ಜನರು ಒಟ್ಟಿಗೆ ಬದುಕುವಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಪರಿಸರದಲ್ಲಿ ನಾವುಗಳು ಇದ್ದೀವಿ ಹೀಗಿರುವಾಗ ಪರಸ್ಪರ ಭಿನ್ನ ಸಮುದಾಯಗಳು ಸಾಮಾಜಿಕವಾದಂತಹ ಕೊಡು ಕೊಡುಗೆಯನ್ನು ನಡೆಸುವಾಗ ಭಾಷಿಕ ಸಂಪರ್ಕ ಅಂತ ಅನ್ನುವುದು ಉಂಟಾಗೇ ಉಂಟಾಗುತ್ತೆ ಹಾಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಭಾಷೆಗಳ ನಡುವೆ ಪರಸ್ಪರ ಸಂಪರ್ಕ ಉಂಟಾದಾಗ ಈ ನುಡಿಗಳು ಎರವಲು ತಗೊಳ್ಳೋದು ಮತ್ತು ನುಡಿಗಳು ಬೇರೆ ಭಾಷೆಗೆ ಹೋಗೋದು ಪದಗಳು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಚಲಿಸುವುದು ಒಂದು ಸಹಜವಾದಂತಹ ಕ್ರಿಯೆಯಾಗಿ ನಡೀತಾ ಇರುತ್ತೆ ನಾವು ಬೇರೆ ಭಾಷೆಯಿಂದ ಪದಗಳನ್ನು ಯಥೇಚ್ಛವಾಗಿ ತಗೋತೀವಿ ಹಾಗೆ ಬೇರೆ ಭಾಷೆಗಳವರು ಪದಗಳನ್ನು ತಗೊಳ್ತಾರೆ ಕೆಲವೊಮ್ಮೆ ಭಾಷೆ ಭಾಷೆಗಳ ನಡುವೆ ಹೀಗೆ ತಗೊಳ್ಳುವ ಮತ್ತು ಕೊಡುವ ಈ ಎರಡೂ ಬಗೆಯ ಚಟುವಟಿಕೆಗಳು ನಡೀದೇನೆ ಇರಬಹುದು ಈ ಕನ್ನಡ ಇಂಗ್ಲೀಷ್ ಮತ್ತು ಕನ್ನಡ ಸಂಸ್ಕೃತ ಸಂಬಂಧಗಳನ್ನು ನಾವು ಚರ್ಚೆ ಮಾಡುವಾಗ ನಾವು ಬಹಳ ಚೆನ್ನಾಗಿ ಈ ಕನ್ನಡ ಮತ್ತು ಸಂಸ್ಕೃತ ಕನ್ನಡ ಮತ್ತು ಇಂಗ್ಲೀಷಿನ ಸಂಬಂಧಗಳು ಹೇಗೆ ಯಜಮಾನ ಮತ್ತು ಅಧೀನ ನೆಲೆಯಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ ಅಲ್ಲಿ ಕನ್ನಡದಿಂದ ಸಂಸ್ಕೃತಕ್ಕೆ ಶಬ್ದಗಳು ಹೋಗಿರುವುದು ಕಡಿಮೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವುದು ಹೆಚ್ಚು ಹಾಗೆಯೇ ಇಂಗ್ಲೀಷಿಗೆ ಕನ್ನಡದಿಂದ ಶಬ್ದಗಳು ಹೋಗಿರುವುದು ಬಹಳ ಅಪರೂಪ ಇಂಗ್ಲೀಷ್ನಿಂದ ಯಥೇಚ್ಛವಾಗಿ ನಾವು ಶಬ್ದಗಳನ್ನು ಕನ್ನಡಕ್ಕೆ ತಂದುಕೊಂಡಿದ್ದೀವಿ ಅಂದರೆ ಎರಡು ಭಾಷೆಗಳ ನಡುವೆ ಒಂದು ಯಜಮಾನ ಮತ್ತು ಅಧೀನ ಅನ್ನುವಂತಹ ಅಥವಾ ಅದು ದೊಡ್ಡದು ಇದು ಚಿಕ್ಕದು ಅನ್ನುವಂತಹ ಇದು ಕೊಡುವುದು ಇದು ಪಡೆಯುವುದು ಅನ್ನುವಂತಹ ಸಂಬಂಧ ಇದ್ದಾಗ ಅಲ್ಲಿ ಸಮಾನವಾದಂತಹ ಕೊಡುಕೊಳೆ ಅನ್ನುವುದು ಇರುವುದಿಲ್ಲ ಅಂಥ ಕಡೆ ಒಂದು ಅಸಮಾನವಾದಂತಹ ಕೊಡುಕೊಳೆ ಇರುತ್ತೆ ಆದರೆ ನಾವು ಕನ್ನಡ ತೆಲುಗು ಕನ್ನಡ ಮರಾಠಿ ಕನ್ನಡ ಉರ್ದು ಕನ್ನಡ ತಮಿಳು ಇವುಗಳ ನಡುವಿನ ಸಂಬಂಧ ಅಥವಾ ನಮ್ಮ ಒಳನುಡಿಗಳು ಏನಿದ್ದಾವೆ ಅವುಗಳ ನಡುವಿನ ಸಂಬಂಧದಲ್ಲಿ ಈ ರೀತಿಯ ಕೊಡುಕೊಳೆ ಅಂತನ್ನುವುದು ಅಸಮಾನವಾಗಿ ಇರುವುದಿಲ್ಲ ಅದು ಸಮಾನವಾಗಿ ಇರುತ್ತೆ ಇದು ನುಡಿಬೆರಕೆ ನುಡಿಜಿಗಿತದ ಸ್ವರೂಪದ ವಿಚಾರ ಆಯಿತು ಇನ್ನು ನುಡಿಬೆರಕೆ ನುಡಿಜಿಗಿತ ಉಂಟಾಗೋದಕ್ಕೆ ಕಾರಣಗಳಿಗೇನು ಈಗಾಗಲೇ ನಾವು ಚರ್ಚೆ ಮಾಡಿರುವ ಹಾಗೆ ಒಂದು ಕಾರಣ ಭಾಷೆ ಭಾಷೆಗಳ ನಡುವೆ ಸಮುದಾಯಗಳ ಸಂಪರ್ಕದ ಹಿನ್ನೆಲೆಯಲ್ಲಿ ಒಂದು ಕೊಡುಕೊಳೆ ಎನ್ನುವುದು ನಡೆಯುತ್ತೆ ಅದು ಒಂದು ಮುಖ್ಯವಾದಂತಹ ಕಾರಣ ಎರಡನೇದು ಒಂದು ಭಾಷೆಯಲ್ಲಿ ಇರುವಂತಹ ಭಾಷಿಕ ಕೊರತೆಗಳನ್ನು ಇನ್ನೊಂದು ಭಾಷೆಯ ಶಬ್ದಗಳನ್ನು ತಂದುಕೊಂಡು ತುಂಬಿಕೊಳ್ಳುವುದಕ್ಕೆ ನಾವು ಈ ನುಡಿಬೇರಿಕೆಯನ್ನು ಮಾಡೋದು ಉಂಟು ಕೆಲವೊಮ್ಮೆ ಪಾರಿಭಾಷಿಕ ಪದಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ಅಗತ್ಯ ಬೀಳತ್ತೆ ಕೆಲವು ಹೊಸ ಜ್ಞಾನ ಶಿಸ್ತುಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಅದು ವಿಜ್ಞಾನದ ಜ್ಞಾನ ಶಿಸ್ತುಗಳಿರ್ಬೋದು ಮಾನವಿಕದ ಜ್ಞಾನ ಶಿಸ್ತುಗಳಿರ್ಬೋದು ವಾಣಿಜ್ಯದ ಜ್ಞಾನ ಶಿಸ್ತುಗಳಿರಬಹುದು ಹೊಸ ಜ್ಞಾನ ಶಿಸ್ತುಗಳನ್ನು ನಮ್ಮ ಭಾಷೆಯಲ್ಲಿ ನಾವು ಕಟ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಆ ಜ್ಞಾನ ಶಿಸ್ತುಗಳಿಗೆ ಸಂಬಂಧಪಟ್ಟಂತಹ ಪರಿಭಾಷೆಗಳನ್ನು ನಾವು ಕನ್ನಡದಲ್ಲಿ ಕಟ್ಕೋಬೇಕಾಗತ್ತೆ ಹಾಗೆ ಪರಿಭಾಷೆಗಳನ್ನು ಕಟ್ಕೊಳ್ಳುವಾಗ ಕೆಲವೊಮ್ಮೆ ನಾವು ಆ ಭಾಷೆಯ ಶಬ್ದಗಳನ್ನೇ ತತ್ಸಮವಾಗಿಯೋ ತದ್ಭವವಾಗಿಯೋ ನಾವು ಸ್ವೀಕರಿಸ್ತೇವೆ ಹಾಗೆ ಸ್ವೀಕರಿಸಿದಾಗ ನುಡಿ ಬೆರಕೆ ಉಂಟಾಗುತ್ತೆ ನುಡಿ ಮಿಶ್ರಣ ಉಂಟಾಗುತ್ತೆ ಈ ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಮಕ್ಕಳೆಲ್ಲರೂ ಪ್ರಾಥಮಿಕ ಮತ್ತು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಈವನ್ ಹೈಸ್ಕೂಲ್ ಹಂತದಲ್ಲಿ ತ್ರಿಭಾಷಾ ಸೂತ್ರದ ಅಳವಡಿಕೆಯ ಕಾರಣಕ್ಕೆ ಮೂರು ಮೂರು ಭಾಷೆಗಳನ್ನು ಕಲಿತಾರೆ ಹಾಗೆ ಮೂರು ಭಾಷೆಗಳನ್ನು ಈಗ ನಮ್ಮಲ್ಲಿ ಕನ್ನಡಿಗರು ಕನ್ನಡ ಇಂಗ್ಲೀಷ್ ಹಿಂದಿ ಕಲಿತೀವಿ ಆ ಮೂರು ಭಾಷೆಗಳನ್ನು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯುವುದರಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮಗೆ ಗೊತ್ತಿಲ್ಲದೇ ಅನ್ಯ ಭಾಷೆಯ ಶಬ್ದಗಳು ನಮ್ಮ ಭಾಷೆಯ ಒಳಗಡೆ ಬಂದು ಸೇರ್ಕೊಳ್ತವೆ ಇನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಯೋ ಮಕ್ಕಳಂತೂ ಅವರು ಕನ್ನಡ ಬಳಸುವ ವರಸೆಯ ಒಳಗಡೆ ನುಡಿ ಬೆರಕೆಯೂ ಹೆಚ್ಚಾಗಿ ನಡೀತಾ ಇರುತ್ತೆ ನುಡಿ ಜಿಗಿತವೂ ಹೆಚ್ಚಾಗಿ ನಡೀತಾ ಇರುತ್ತೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತನಾಡ್ತಾ ಇರುವ ಮಕ್ಕಳು ಬಹುಪಾಲು ಇಂಗ್ಲೀಷ್ ನುಡಿಯನ್ನೇ ಆಡು ನುಡಿಯನ್ನಾಗಿ ಬಳಸೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ಮಧ್ಯೆ ಮಧ್ಯೆ ಅರಿವಿಲ್ಲದೆ ಒಂದೊಂದು ಕನ್ನಡ ವಾಕ್ಯಗಳು ಅವರ ಮಾತಿನ ನಡುವೆ ಬಂದು ಸೇರ್ತಾ ಇರ್ತವೆ ಎಷ್ಟೋ ಶಾಲೆಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಮಾತಾಡಿದ್ರೇ ಫೈನ್ ಹಾಕುವಂತಹ ದಂಡ ಹಾಕುವಂಥ ಒಂದು ಪರಿಸ್ಥಿತಿ ಇದೆ ಅದಕ್ಕೆ ಮಕ್ಕಳಿಗೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯೋದಕ್ಕೆ ಉತ್ತೇಜನ ಕೊಡಬೇಕು ಒತ್ತಡ ತರಬೇಕು ಅನ್ನೋ ಒಂದು ಉದ್ದೇಶ ಇರಬಹುದು ಆದರೆ ಅದರ ಮೂಲಕವಾಗಿ ಏನಾಗ್ತಾ ಇದೆ ಅಂತಂದರೆ ಅವರು ಅತ್ತ ಕನ್ನಡವನ್ನೂ ಸರಿಯಾಗಿ ಕಲಿತಾ ಇಲ್ಲ ಇತ್ತ ಇಂಗ್ಲೀಷನ್ನೂ ಸರಿಯಾಗಿ ಕಲಿತಾ ಇಲ್ಲ ಒಂದು ರೀತಿ ಭಾಷಿಕವಾದ ತ್ರಿಶಂಕುಗಳಾಗಿ ಅವರು ಬೆಳೀತಾ ಇದ್ದಾರೆ ಈ ನುಡಿಬೆರಕೆ ಮತ್ತು ನುಡಿಜಿಗಿತ ಕೆಲವೊಮ್ಮೆ ಈ ರೀತಿ ಎರಡೂ ಭಾಷೆಗಳಲ್ಲಿ ಸಮಾನವಾದಂತಹ ಸಾಮರ್ಥ್ಯ ಇಲ್ಲದೇ ಇರುವಂತಹ ಎರಡೂ ಭಾಷೆಗಳ ಕೌಶಲ್ಯಗಳ ಕೊರತೆಗಳು ಹೆಚ್ಚಾಗುವಂತಹ ಒಂದು ಪರಿಸ್ಥಿತಿಯನ್ನು ವ್ಯಕ್ತಿಗಳಲ್ಲಿ ಉಂಟು ಮಾಡಿಬಿಡ್ಬಹುದು ಅಂತ ಈ ನುಡಿಬೇರಿಕೆ ನುಡಿಜೀವಿತ ಉಂಟಾಗುವುದಕ್ಕೆ ಮನುಷ್ಯರ ಸ್ವಭಾವದಲ್ಲಿಯೇ ಕೆಲವು ಕಾರಣಗಳು ಇರ್ತವೆ ಕೆಲವ್ರಿಗೆ ನಾನು ಇತರರಿಗಿಂತ ಸ್ವಲ್ಪ ಮೇಲು ನಾನು ಬೇರೆಯವ್ರಿಗಿಂತ ಹೆಚ್ಚು ಭಾಷೆಗಳನ್ನು ತಿಳಿದವನು ಅಂತ ತೋರಿಸ್ಕೊಳ್ಳುವ ಒಂದು ಭಾವ ಒಂದು ಸ್ವಭಾವ ಇರುತ್ತೆ ಅವರು ತೋರಿಸ್ಕೊಳ್ಳೋಕ್ಕಂತಲೇ ಕೆಲವು ಬೇರೆ ಭಾಷೆಯ ಶಬ್ದಗಳನ್ನು ತಮ್ಮ ಭಾಷೆಯ ನಡುವೆ ತರ್ತಾ ಇರ್ತಾರೆ ಬೇರೆ ಭಾಷೆಯ ವಾಕ್ಯಗಳನ್ನು ತಮ್ಮ ಭಾಷೆಯ ನಡುವೆ ತರ್ತಾ ಇರ್ತಾರೆ ಈ ಕಾರಣಕ್ಕೂ ಈ ನುಡಿಬರಿಕೆ ನುಡಿಜೀವಿತ ಉಂಟಾಗೋದು ಉಂಟು ಆಮೇಲೆ ನಮ್ಮಲ್ಲಿ ಇವತ್ತು ಈ ಜಾಗತೀಕರಣ ಆಧುನೀಕರಣ ಕೈಗಾರಿಕೀಕರಣ ವ್ಯಾಪಾರೀಕರಣ ಇದೆಲ್ಲ ಹೆಚ್ಚಾಗ್ತಾ ಇದೆ ನಾವಂತೂ ಇಡೀ ಜಗತ್ತಿಗೆ ಮುಕ್ತ ಮಾರುಕಟ್ಟೆಯಾಗಿ ತೆರ್ಕಂಬಿಟ್ಟಿದ್ದೀವಿ ಹಿಂಗೆ ತೆರ್ಕೊಂಡಿರುವಾಗ ಬೇರೆ ಎಲ್ಲ ದೇಶದ ಜನ ಇಲ್ಲಿಗೆ ವ್ಯಾಪಾರ ಮಾಡಲಿಕ್ಕೆ ಬರುವುದಕ್ಕೆ ಅವಕಾಶ ಇದೆ ಹಾಗೆ ನಾವು ಬೇರೆ ದೇಶಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಹೋಗುವುದಕ್ಕೆ ಅವಕಾಶ ಇದೆ ಅಷ್ಟೇ ಅಲ್ಲ ಇವತ್ತು ಸಂಪರ್ಕ ಕ್ರಾಂತಿ ಮತ್ತು ಸಾರಿಗೆ ಸಂಪರ್ಕ ಕ್ರಾಂತಿ ಜಾಸ್ತಿಯಾಗಿರೋದರಿಂದ ಅಂದರೆ ಇಂಟರ್ನೆಟ್ ಜಾಲ ಭಾಳ ದೊಡ್ಡದಾಗಿ ಇರುವುದರಿಂದ ಮೊಬೈಲ್ ಬಳಕೆ ಭಾಳ ವ್ಯಾಪಕವಾಗಿ ಇರುವುದರಿಂದ ನಾವು ಜಗತ್ತಿನ ಜೊತೆಗೆ ಸಂಪರ್ಕ ಮಾಡುವುದು ಅಷ್ಟೇನು ಕಷ್ಟ ಆಗ್ತಾ ಇಲ್ಲ ಕೂತಲ್ಲಿನೇ ಜಗತ್ತಿನ ಯಾವುದೇ ಭಾಷೆಯ ಯಾವುದೇ ಒಂದು ವೆಬ್ಸೈಟ್ಗೆ ನಾವು ಪ್ರವೇಶ ಪಡೀಬಹುದು ಲಾಗಿನ್ ಆಗ್ಬೋದು ಹೋಗ್ಬೋದು ನೋಡ್ಬೋದು ಬ್ರೌಸ್ ಮಾಡ್ಬೋದು ಅಷ್ಟೇ ಅಲ್ಲ ನಾವಿವತ್ತು ದೃಶ್ಯ ಮಾಧ್ಯಮ ಕ್ರಾಂತಿಯ ಕಾಲದ ಒಳಗೂ ಕೂಡ ಇದ್ದೀವಿ ಯಾವುದೇ ಚಾನಲನ್ನು ನಾವು ನಮ್ಮ ಮೊಬೈಲ್ನಲ್ಲೇ ನೋಡೋದಕ್ಕೆ ಸಾಧ್ಯ ಇದೆ ನಮ್ಮ ಮನೆಯ ಟಿ ವಿನಲ್ಲಿ ನೋಡುವುದಕ್ಕೆ ಸಾಧ್ಯ ಇದೆ ಇವತ್ತು ಆಂಡ್ರಾಯ್ಡ್ ಟಿ ವಿಗಳು ಬಂದ್ಬಿಟ್ಟಿದ್ದಾವೆ ಮೊಬೈಲ್ಗೂ ಲ್ಯಾಪ್ಟಾಪ್ಗೂ ಟಿ ವಿಗೂ ವ್ಯತ್ಯಾಸಗಳೇ ಉಳಿಸ ಹೋಗ್ತಾ ಇರುವಂತಹ ಕಾಲದಲ್ಲಿ ನಾವಿವತ್ತು ಇದ್ದೀವಿ ಅಂದರೆ ಅಂಗೈ ಮೇಲಿನ ಪರದೆಯಿಂದ ಹಿಡಿದು ದೊಡ್ಡ ಪರದೆಯವರೆಗೆ ಈ ಅಂತರ್ಜಾಲ ಅಂತನ್ನುವುದು ಜಗತ್ತನ್ನ ಒಂದು ಚಿಕ್ಕ ಅಂಗೈ ಮೇಲಿನ ನೆಲ್ಲಿಕಾಯಿ ರೀತಿನಲ್ಲಿ ಮಾಡಿಬಿಟ್ಟಿದೆ ಹೀಗಿರುವಾಗ ಇದೊಂದು ಜಾಗತಿಕ ಗ್ರಾಮ ಗ್ಲೋಬಲ್ ವಿಲೇಜ್ ಅನ್ನುವ ಒಂದು ಕಾಲಘಟ್ಟದಲ್ಲಿ ನಾವು ಇರೋದರಿಂದ ಎಲ್ಲ ಭಾಷೆಗಳು ಪರಸ್ಪರ ಯಾವಾಗ ಬೇಕಾದರೂ ಡಿಕ್ಕಿ ಹೊಡೆಯುವಂತಹ ಆಗುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಹಿಂಗಿರುವಾಗ ಈ ನುಡಿ ಬೆರಕೆ ಜಿಗಿತ ಅಂತನ್ನುವುದು ಬಹಳ ಸಾಧಾರಣವಾದಂತಹ ಬಹಳ ಸಾಮಾನ್ಯವಾದಂತಹ ಒಂದು ಪ್ರಕ್ರಿಯೆಯಾಗಿ ಬೆಳೀತಾ ಇದೆ ಹಾಗೆ ನೋಡಿದ್ರೆ ನಿಯಂತ್ರಣವೇ ಇಲ್ಲದೆ ಇರುವ ಒಂದು ಪ್ರಕ್ರಿಯೆಯಾಗಿ ಇದು ಬೆಳೀತಾ ಇದೆ ಈ ನುಡಿಬೇರಕೆ ಮತ್ತು ನುಡಿ ಜಿಗಿತ ಉಂಟಾಗುವುದಕ್ಕೆ ಒಂದು ಸಾಮಾಜಿಕವಾದಂತಹ ಒಂದು ವ್ಯಾಪಾರಿಕವಾದಂತಹ ಕಾರಣ ಕೂಡ ಇರಬಹುದು ಕೆಲವೊಮ್ಮೆ ಅನ್ಯ ಭಾಷಿಕರನ್ನು ತಮ್ಮ ವಲಯದಿಂದ ಹೊರಗಡೆ ಇಡುವುದಕ್ಕೂ ಕೂಡ ಈ ನುಡಿ ಬೆರಕೆ ನುಡಿ ಜಿಗಿತ ನಡೀತಾ ಇರಬಹುದು ಇದಕ್ಕೊಂದು ಉದಾಹರಣೆ ಕೊಟ್ಟರೆ ನಿಮಗೆ ಸ್ಪಷ್ಟ ಆಗಬಹುದು ಅಂತ ಅಂದ್ಕೋತೀನಿ ನೋಡಿ ಈಗ ಯಾವುದೋ ಒಂದು ಅಂಗಡಿನಲ್ಲಿ ಒಬ್ಬ ಮಾರವಾಡಿ ವ್ಯಾಪಾರ ಇದ್ದಾನೆ ಅವರು ಯಾರೋ ಇಬ್ಬರು ಇದ್ದಾರೆ ಅಂಗಡಿ ಒಳಗಡೆ ಮಾರವಾಡಿ ಮತ್ತು ಮಾರವಾಡಿ ಮಗ ಇಬ್ಬರು ಇದ್ದಾರೆ ನಾವು ಯಾರೋ ಒಬ್ಬರು ಕನ್ನಡಿಗರು ಅಂಗಡಿ ಎದುರುಗಡೆ ಏನೋ ಒಂದು ವಸ್ತುವನ್ನು ಕೊಳ್ಳೋದಕ್ಕೆ ಹೋಗ್ತೀವಿ ಹೋದಾಗ ಆ ಇಬ್ಬರು ಪರಸ್ಪರ ಮಾರವಾಡಿ ಭಾಷೆಯಲ್ಲಿ ಮಾತಾಡ್ಕೋತಾರೆ ನಮಗೆ ವ್ಯಾಪಾರಕ್ಕೆ ಯಾವುದೋ ನಾವು ಕೇಳಿದ ಒಂದು ವಸ್ತುವನ್ನು ಕೊಟ್ಟು ಕಳಿಸ್ತಾರೆ ನಮಗೆ ಅವ್ರು ಏನು ಮಾತಾಡ್ಕೊಂಡ್ರು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅಂದರೆ ಅವರಿಗೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಅವರ ಖಾಸಗಿ ಮಾತಿನಿಂದ ಆಚೆ ಇಡುವಂತಹ ಒಂದು ಇಚ್ಛೆ ಇರುತ್ತೆ ಹಾಗೆ ಅನ್ಯ ಭಾಷಿಕರನ್ನು ತಮ್ಮ ಖಾಸಗಿ ವಲಯದಿಂದ ಹೊರಗೆ ಇಳುವಂತಹ ಉದ್ದೇಶದಿಂದನೂ ಈ ನುಡಿ ಬರಕೆ ಜಿಗಿತ ಉಂಟಾಗ್ತಾ ಇರ್ಬೋದು ನುಡಿ ಜಿಗಿತ ಅಂದರೆ ಕೇವಲ ಒಂದು ವಾಕ್ಯವನ್ನು ಬಳಸುವುದು ಅಂತ ಅಲ್ಲ ಕೆಲವೊಮ್ಮೆ ಒಂದು ಇಡೀ ಸಂವಾದವೇ ಬೇರೆ ಭಾಷೆಯಲ್ಲಿ ನಡೆದು ಯಾವುದೋ ಒಂದು ಮಾತು ಮೂರನೇ ಭಾಷಿಕರೊಬ್ಬರೊಂದಿಗೆ ನಡೆಯುವಾಗ ಅವರ ಭಾಷೆಯ ಕಡೆಗೆ ಹೊರಳಬಹುದು ಇಬ್ಬರು ತೆಲುಗರು ಮಾತಾಡ್ತಾ ಇರುವಾಗ ಒಬ್ಬ ಕನ್ನಡಿಗ ಅವರ ಗುಂಪನ್ನು ಪ್ರವೇಶ ಮಾಡಿದ್ರೆ ಅವರು ತಮಗೆ ಬೇಕಾದ್ದನ್ನು ತಮ್ಮ ತೆಲುಗು ಭಾಷೆಯಲ್ಲಿ ಮಾತನಾಡ್ತಾ ಮಾತನಾಡ್ತಾ ಈ ಕನ್ನಡಿಗನ ಜೊತೆ ಒಂದೋ ಎರಡೋ ವಾಕ್ಯವನ್ನು ಇವನಿಗೆ ಹೇಳಬೇಕಾಗಿರೋದನ್ನು ಕನ್ನಡದಲ್ಲಿ ಹೇಳಿ ಮತ್ತೆ ಅವ್ರ ಭಾಷೆಗೆ ಅವರು ಜಿಗಿತ ಶಿಫ್ಟ್ ಪಡೆಯೋದುಂಟು ಇಂಥದ್ದನ್ನು ಕೂಡ ನಾವು ಭಾಷೆಗೆ ಜಿಗಿತ ಅಥವಾ ನುಡಿ ಜಿಗಿತ ಅಂತ ಕರೀತೀವಿ ನೋಡಿ ಕೆಲವೊಮ್ಮೆ ನಾವು ಈ ಇಂಗ್ಲಿಷ್ ಪ್ರಭಾವದಿಂದ ಪುನರಾವರ್ತನೆಯ ಒಂದು ಧಾಟಿಯನ್ನು ನಮ್ಮ ಭಾಷೆಯ ಒಳಗಡೆ ರೂಢಿಸ್ಕೊಂಡ್ಬಿಟ್ಟಿರ್ತೀವಿ ಈ ಜಿಗಿತ ಆಗುವುದಕ್ಕೆ ಇದು ಕೂಡ ಒಂದು ಬಹಳ ಮುಖ್ಯವಾದಂತಹ ಕಾರಣ ಏಹ್ ಬಾಯಮಚ ಶಟ ಬಯಸೆ ಈ ಥರ ನಾವು ಮಾತಾಡ್ತೀವಿ ಆಮೇಲೆ ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟೆ ನುಡಿ ಜಿಗಿತಕ್ಕೆ ಈಗೆಲ್ಲ ಈ ರಾಜಕಾರಣ ಕೆಟ್ಟೋಗ್ಬಿಟ್ಟಿದೆ ರೀ ಏನ್ರಿ ಥೋ ಆಲ್ ದ ಪೊಲಿಟಿಷಿಯನ್ಸ್ ಆರ್ ಕರಪ್ಟೆಡ್ ಐ ಸೇ ಹಿಂಗೆ ಮಾತಾಡುವಾಗ ನಾವು ಒಂದು ಇಡೀ ಇಂಗ್ಲೀಷ್ ವಾಕ್ಯವನ್ನು ಕನ್ನಡ ವಾಕ್ಯದ ಜೊತೆಗೆ ಜೊತೆಗೆ ಬಳಸ್ತಾ ಇರ್ತೀವಿ ಹಾಗೆ ಬಳಸುವಾಗ ಕನ್ನಡದಲ್ಲಿ ಏನು ಹೇಳಿರ್ತೀವೋ ಅದನ್ನೇ ಇಂಗ್ಲೀಷ್ನಲ್ಲೂ ರಿಪೀಟ್ ಮಾಡಿ ಹೇಳ್ತಾ ಇರ್ತೀವಿ ಹಂಗೆ ರಿಪೀಟ್ ಮಾಡಿ ಹೇಳುವಾಗ ಕೆಲವೊಮ್ಮೆ ಆವೇಶದಿಂದ ಹೇಳೋದುಂಟು ಕೆಲವೊಮ್ಮೆ ತುಂಬ ಅಧಿಕಾರಯುತವಾಗಿ ಹೇಳುವುದುಂಟು ನಾನು ಅಧಿಕೃತವಾಗಿ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ಅದನ್ನು ಮಂದಟ್ಟು ಮಾಡಿಸೋದಕ್ಕೆ ಕನ್ನಡದಲ್ಲಿ ಹೇಳಿದ್ದನ್ನೇ ಇಂಗ್ಲೀಷಲ್ಲಿ ಹೇಳೋದುಂಟು ಮತ್ತಿನ್ ಕೆಲವ್ರಿಗೆ ಈ ನುಡಿ ಜಿಗಿತ ಅಂದರೆ ಬೇರೆ ಭಾಷೆಯ ವಾಕ್ಯಗಳನ್ನು ನಮ್ಮ ಭಾಷೆಯ ನಡುವೆ ಬೆರೆಸೋದು ಬೇರೆ ಭಾಷೆಯ ಶಬ್ದಗಳನ್ನು ನಮ್ಮ ಭಾಷೆಯ ನಡುವೆ ಬೆರೆಸೋದು ಒಂದು ಗೀಳಾಗ್ಬಿಟ್ಟಿರ್ತದೆ ಅದೊಂದು ರೀತಿಯಲ್ಲಿ ಅವ್ರಿಗೆ ಸ್ವಭಾವ ಆಗಿಬಿಟ್ಟು ಬೆಳೆದಬಿಡ್ತಿರ್ ಬೆಳೆದ್ಬಿಟ್ಟಿರ್ತದೆ ಅವರ ಭಾಷಿಕ ಶೈಲಿಯೇ ಆ ಥರ ಆಗಿ ಬೆಳೆದ್ಬಿಟ್ಟಿರುತ್ತೆ ನಾನು ಅವಾಗಲೇ ಹೇಳಿದ್ನಲ್ಲ ಈ ಥರದ ಒಂದು ನುಡಿಮಿಶ್ರಣ ಕೆಲವೊಮ್ಮೆ ಒಂದು ರೀತಿಯಲ್ಲಿ ಏಕಮುಖಿಯಾಗಿಯೂ ಇರಬಹುದು ಇನ್ನೊಂದು ರೀತಿಯಲ್ಲಿ ಸಮಾನವಾಗಿಯೂ ಇರಬಹುದು ಏಕಮುಖಿಯಾಗಿ ಇರೋದು ಅಂತಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋಗುವುದು ಮಾತ್ರ ಬರುವುದಿರಲ್ಲ ಸಮಾನ ನುಡಿಮಿಶ್ರಣ ಅಂದರೆ ಒಂದು ಭಾಷೆಯಿಂದ ಹೋಗುವುದು ಮತ್ತು ಇನ್ನೊಂದು ಭಾಷೆಯಿಂದ ಬರುವುದು ಎರಡೂ ನಡೆಯುವಂಥದ್ದು ನುಡಿ ಮಿಶ್ರಣದೊಳಗಡೆ ಯಾವ ಭಾಷೆಯನ್ನು ಯಾವಾಗ ಆಯ್ಕೆ ಮಾಡ್ಕೋಬೇಕು ಅನ್ನೋದರ ಬಗೆಗೆ ವ್ಯಕ್ತಿಗಳಿಗೆ ಆಯ್ಕೆಯ ಸ್ವಾತಂತ್ರ್ಯ ಕೆಲವೊಮ್ಮೆ ಇರುತ್ತೆ ಕೆಲವೊಮ್ಮೆ ಇರುವುದಿಲ್ಲ ಈ ನಮ್ಮಲ್ಲಿ ಆಡಳಿತದಲ್ಲಿ ಕನ್ನಡ ಜಾರಿ ಮಾಡಬೇಕು ಅನ್ನುವ ಕಾನೂನಿದ್ರೂ ನಾವು ಆಡಳಿತದಲ್ಲಿ ಇಂಗ್ಲೀಷನ್ನೇ ಇದ್ದೀವಿ ನಾವು ಬ್ಯಾಂಕಿಗೆ ಹೋದರೆ ಪೋಸ್ಟ್ ಆಫೀಸಿಗೆ ಹೋದರೆ ಅಥವಾ ಯಾವುದೋ ರೆವಿನ್ಯೂ ಆಫೀಸಿಗೆ ಹೋದರೆ ಅಥವಾ ಕೋರ್ಟಲ್ಲಿ ನೀವು ಯಾವುದಾದ್ರೂ ಒಂದು ಪಿಟಿಷನ್ ಹಾಕಬೇಕು ಅಂತಂದರೆ ನಿಮಗೆ ಕನ್ನಡ ಬಳಸುವುದಕ್ಕೆ ಅವಕಾಶಗಳು ಕಡಿಮೆ ಆಯ್ಕೆಗಳು ಕಡಿಮೆ ಆದರೆ ಇಂಗ್ಲೀಷ್ ಬಳಸುವುದಕ್ಕೆ ಆಯ್ಕೆಗಳು ಹೆಚ್ಚಾಗಿರ್ತವೆ ಕೆಲವೊಮ್ಮೆ ನಾವೇ ನಮ್ಮ ಮನದ ಭಾವನೆಯನ್ನು ನಮ್ಮ ಇಚ್ಛೆಯನ್ನು ಅಭಿವ್ಯಕ್ತಿ ಮಾಡುವುದಕ್ಕೆ ನಮ್ಮ ಭಾಷೆಯನ್ನು ಬಳಸುವ ಸಾಧ್ಯತೆಗಳೇ ಇರೋದಿಲ್ಲ ಈಗ ಬ್ಯಾಂಕಲ್ಲಿ ಯಾವುದೋ ಒಂದು ಸ್ಲಿಪ್ ತೊಗೊಂಡ್ರೆ ಕೆಲವು ಬ್ಯಾಂಕ್ಗಳಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಅದು ಪೋಸ್ಟ್ ಆಫೀಸಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಯಾವುದೋ ಒಂದು ಮನಿ ಆರ್ಡರ್ ಫಾರಮು ಕನ್ನಡದಲ್ಲಿ ಇತ್ತೀಚೆಗೆ ಪ್ರಿಂಟ್ ಮಾಡ್ತಾ ಇದ್ದಾರೆ ಕೆಲವು ಕಡೆ ನಿಮಗೆ ಕನ್ನಡದ ಆಯ್ಕೆಯೇ ಇರೋದಿಲ್ಲ ಕೆಲವು ಕಡೆ ಆಯ್ಕೆ ಇದ್ದರೂ ಜನ ಬರವಣಿಗೆಯಲ್ಲಿ ಕನ್ನಡ ಬಳಸೋದಿಲ್ಲ ಮಾತಲ್ಲೂ ಕೆಲವೊಮ್ಮೆ ಬ್ಯಾಂಕಿಗೆ ಹೋದಾಗ ಇಂಗ್ಲೀಷಲ್ಲಿ ಮಾತನಾಡೋದಕ್ಕೆ ಟ್ರೈ ಮಾಡ್ತಾರೆ ಬರದೇ ಇದ್ದರೂ ಪ್ರಯತ್ನ ಮಾಡ್ತಾರೆ ಅಂದರೆ ಮಾತಿನಲ್ಲಿ ಮತ್ತು ಬರವಣಿಗೆಯಲ್ಲಿ ಎರಡೂ ನೆಲೆಯಲ್ಲಿ ಈ ನುಡಿ ಮಿಶ್ರಣ ನುಡಿ ಬೆರಕೆ ಮತ್ತು ನುಡಿ ಜಿಗಿತ ಇವೆರಡೂ ಕೂಡ ವ್ಯಕ್ತಿಗಳ ಇಚ್ಛೆಯ ಪ್ರಕಾರ ನಡೀತಾ ಇರೋದಿಲ್ಲ ಎಲ್ಲಿ ಆಡಳಿತದ ವ್ಯವಸ್ಥೆಯು ಒಳಗಡೆ ಯಾಕೆ ಅಂದರೆ ಅಲ್ಲಿ ಇಂಗ್ಲೀಷ್ ಹೇರಿಕೆ ಇರುತ್ತೆ ಮತ್ತು ಅಲ್ಲಿ ಆಡಳಿತವನ್ನು ನಡೆಸ್ತಾ ಇರುವ ಆಡಳಿತಶಾಹಿ ಇರುತ್ತಲ್ಲ ಅವರು ನಾವೆಲ್ಲ ಇಂಗ್ಲೀಷ್ ಬಲ್ಲವರು ಅನ್ನೋ ರೀತಿಯಲ್ಲಿ ಅಧಿಕಾರದ ಭಾಷೆಯಾಗಿ ಇಂಗ್ಲೀಷನ್ನು ಬಳಸ್ತಾ ಇರ್ತಾರೆ ಹಾಗಾಗಿ ಈ ವ್ಯವಹಾರಕ್ಕೆ ಹೋಗುವ ಸಾಮಾನ್ಯ ಜನರಿಗೆ ಆ ಥರದ್ದೊಂದು ಕೀಳಿರಿಮೆ ಅಂದರೆ ನಾವು ಅವ್ರ ಭಾಷೆಯಲ್ಲಿ ಮಾತನಾಡಿದ್ರೆ ನಮಗೆ ಮನ್ನಣೆ ಸಿಗುತ್ತೆ ಅನ್ನುವಂತಹ ಒಂದು ಭಾವನೆ ಉಂಟಾಗಿ ನಾವುಗಳು ಕೆಲವೊಮ್ಮೆ ಜನ ನುಡಿ ಬೆರಕೆಯನ್ನು ನುಡಿ ಮಿಶ್ರಣವನ್ನು ಮಾಡುವುದುಂಟು ನುಡಿ ಜಿಗಿತವನ್ನು ಮಾಡುವುದುಂಟು ಆದರೆ ನುಡಿಯನ್ನು ಬಳಸುವಾಗ ಸಾಮಾನ್ಯವಾಗಿ ಖಾಸಗಿ ನೆಲೆಯಲ್ಲಿ ನಾವು ಭಾಷೆಯನ್ನು ಬಳಸುವಾಗ ನುಡಿ ಮಿಶ್ರಣವನ್ನು ಮಾಡುವುದಕ್ಕೆ ನುಡಿ ನುಡಿಜಿಗಿತವನ್ನು ಮಾಡುವುದಕ್ಕೆ ನಮಗೆ ನಮ್ಮದೇ ಆಯ್ಕೆ ಇರ್ತದೆ ಅಂದರೆ ಅದು ನಮ್ಮ ಇಚ್ಛೆ ಅಲ್ಲಿ ಯಾದೃಚ್ಛಿಕವಾಗಿ ಆ ಕೆಲಸ ನಡೀತಾ ಇರುತ್ತೆ ಈಗ ಏಯ್ ಸುವರ್ಣನ ಮಗನೆ ಅಂತ ಯಾರನ್ನಾದರೂ ಬೈಬೇಕು ಅಂತ ನಮ್ಗೆ ಅನ್ಸಿದ್ರೆ ಬೈತೀವಿ ಅಯ್ಯೋ ಅಂದಿ ನನ್ನ ಮಗನೆ ಅಂತ ಬೈಬೇಕಂದರೂ ಬೈತೀವಿ ಎರಡೂ ಒಂದೇ ಅರ್ಥ ಆದರೆ ಬೈಯುವಾಗ ಬಳಸುವ ಶಬ್ದಗಳು ಬೇರೆ ಬೇರೆ ಭಾಷೆಗೆ ಸೇರಿದಂಥವು ಆದರೆ ಯಾವ ಭಾಷೆಯ ಶಬ್ದವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಬಳಸುವಾಗ ಅನ್ನುವುದು ನಮ್ಮ ಆಯ್ಕೆಗೆ ಬಿಟ್ಟದ್ದು ಅಂದರೆ ನಮ್ಮ ಇಚ್ಛೆಗೆ ಬಿಟ್ಟದ್ದು ಅದನ್ನೇ ನಾವು ಯಾದೃಚ್ಛಿಕತೆ ಅಂತ ಕರಿತೀವಿ ಒಳಗಡೆ ಹೀಗೆ ಖಾಸಗಿಯಾಗಿ ನಾವು ಭಾಷೆಯನ್ನು ಬಳಸುವಾಗ ಯಾದೃಚ್ಛಿಕತೆ ಇರ್ತದೆ ಹಾಗೆ ಸಾರ್ವಜನಿಕವಾಗಿ ಭಾಷೆಯನ್ನು ಬಳಸುವಾಗ ಯಾದೃಚ್ಛಿಕತೆ ಇರುವುದಿಲ್ಲ ಈ ನುಡಿ ಮಿಶ್ರಣದಲ್ಲಿ ಭಾಷೆಯ ಆಯ್ಕೆ ವಿಚಾರವನ್ನು ಮಾತಾಡುವಾಗ ನಾವು ಮತ್ತೊಂದು ಸಂಗತಿಯನ್ನು ಗಮನಿಸಬೇಕು ಬರವಣಿಗೆಯಲ್ಲಿ ವಿಶೇಷವಾಗಿ ಅನುವಾದವನ್ನು ನಡೆಸುವಾಗ ಅನುವಾದದಲ್ಲಿ ಕೆಲವೊಮ್ಮೆ ನಮಗೆ ಆಕರ ಭಾಷೆಯ ಶಬ್ದಗಳಿಗೆ ಕನ್ನಡದ್ದೇ ಆದ ಪರ್ಯಾಯ ಭಾಷೆಯ ಶಬ್ದಗಳು ಸಿಗುವುದಿಲ್ಲ ಈ ಪರ್ಯಾಯ ಶಬ್ದಗಳು ಸಿಗದೇ ಇರುವಾಗ ನಾವೇನು ಮಾಡ್ತೀವಿ ಅಂತಂದರೆ ತದ್ಭವವಾಗಿಯೋ ತತ್ಸಮವಾಗಿಯೋ ಅಂದರೆ ಒಂದು ಸ್ವಲ್ಪ ರೂಪಾಂತರ ಮಾಡಿಕೊಂಡೋ ಅಥವಾ ನೇರವಾಗಿಯೋ ಅದೇ ಶಬ್ದಗಳನ್ನು ಸ್ವೀಕರಿಸ್ಬಿಡ್ತೀವಿ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತೀನಿ ನೋಡಿ ಈಗ ತಾರ್ತಾರ್ ಬೇರ್ಡ್ ಅಂತ ಹೇಳಿ ಯಾವುದೋ ಒಂದು ಶಬ್ದ ಬರುತ್ತೆ ಅನ್ನೋಣ ಏನಿದು ತಾರ್ತಾರ್ ಬ್ಯಾರ್ಡ್ ಬೇರ್ಡ್ ಅಂದರೆ ನಮ್ಗೆ ಗೊತ್ತು ಗಡ್ಡ ಅಂತ ತಾರ್ತಾರ್ ಅಂದರೆ ನಮಗೆ ಆ್ಯಕ್ಚುಲಿ ಅದರ ಎಕ್ಸಾಕ್ಟ್ ಕನ್ನಡ ವರ್ಡ್ ಗೊತ್ತಿಲ್ಲ ಅವಾಗ ನಾವೇನು ಮಾಡ್ತೀವಿ ಅದನ್ನೇ ನೇರವಾಗಿ ತಗೋತೀವಿ ಅಥವಾ ತಾರ್ತಾರು ಗಡ್ಡ ಅಂತ ತಾರ್ತಾರ್ ಅನ್ನೋದನ್ನು ತಾರ್ತಾರು ಅಂತ ಒಂಚೂರು ಅದನ್ನು ಉಕಾರವಾಗಿ ಬದಲಾಯಿಸ್ಕೊಂಡು ಸ್ವಲ್ಪ ರೂಪಾಂತರಿಸ್ಕೊಂಡು ಅದೇ ಭಾಷೆಯ ಶಬ್ದವನ್ನು ನಮ್ಮೊಳಕ್ಕೆ ತಗೊಂಡ್ಬಿಡ್ತೀವಿ ಇದನ್ನು ನಾವು ನುಡಿಬೆರಕೆ ಅಂತ ಕರೀಬಹುದು ಭಾಷೆಯ ಒಳಗಡೆ ಹೀಗೆ ಬೆರಕೆ ಅನ್ನುವುದು ಮತ್ತು ನುಡಿ ಜಿಗಿತ ಅನ್ನುವುದು ಇವೆರಡೂ ಸೇರಿದಂತಹ ನುಡಿ ಮಿಶ್ರಣ ಕ್ರಿಯೆ ಇದು ಕೆಲವೊಮ್ಮೆ ಆಡುನುಡಿಯಲ್ಲಿ ಅರಿವಿಲ್ಲದೆ ನಡೆಯುವಂತಹ ಸಂಗತಿ ಬರವಣಿಗೆಯಲ್ಲಿ ಎಚ್ಚರಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ನಡೆಯುವಂತಹ ಸಂಗತಿ ಬರವಣಿಗೆಯಲ್ಲಿ ನಾವು ಬೇರೆಯ ಭಾಷೆಯ ಶಬ್ದಗಳನ್ನು ಬೆರೆಸುವುದಕ್ಕೆ ಕೆಲವೊಮ್ಮೆ ನಾವು ಅಂಜಿಕೆಯನ್ನು ಒಂದು ರೀತಿಯಲ್ಲಿ ಹಿಂಜರಿಕೆಯನ್ನು ತೋರ್ತೀವಿ ನಮ್ಮೊಳಗಡೆ ಬಹುಪಾಲು ಜನರಲ್ಲಿ ಭಾಷೆಯ ಬಗೆಗೆ ಬೇರೆಯ ಭಾಷೆಯ ಶಬ್ದಗಳನ್ನು ಬರವಣಿಗೆಯಲ್ಲಿ ತಂದುಕೊಳ್ಳುವುದು ಭಾಷೆಯ ಶುದ್ಧತೆಯನ್ನು ನಾಶ ಮಾಡುವ ಕೆಲಸ ಅನ್ನುವ ಒಂದು ನಂಬಿಕೆ ಇದೆ ಅಂದರೆ ಭಾಷಾ ಶುದ್ಧತೆಯನ್ನು ನಾವು ಕಾಪಾ ಕಾಪಾಡ್ಕೋಬೇಕು ಅಂತಂದರೆ ನಾವು ಕನ್ನಡದ ಶಬ್ದಗಳನ್ನೇ ಬಳಸಬೇಕು ಅನ್ನುವಂಥ ನಂಬಿಕೆ ಹಲವರಲ್ಲಿ ಇರುವುದರಿಂದ ನಾವು ಕೆಲವೊಮ್ಮೆ ಆಡುನುಡಿಯಲ್ಲಿ ಎಚ್ಚರಪೂರ್ವಕವಾಗಿ ಅನ್ಯ ಭಾಷೆಯ ಶಬ್ದಗಳನ್ನು ಬಳಸದೇ ಇರೋದು ಉಂಟು ಬರವಣಿಗೆಯಲ್ಲೂ ಪ್ರಜ್ಞಾಪೂರ್ವಕವಾಗಿ ಅನ್ಯ ಭಾಷೆಯ ಶಬ್ದಗಳನ್ನು ಬಳಸದೇ ಇರೋದು ಉಂಟು ಆದರೆ ಹಾಗೆ ಯಾರ ನಿಯಂತ್ರಣವೂ ಇಲ್ಲದೆ ನುಡಿಮಿಶ್ರಣ ಅಂತ ಅನ್ನುವುದು ಭಾಷೆಯ ಒಳಗಡೆ ನಡೀತಾ ಇರುತ್ತೆ ಅದನ್ನು ನಾವು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಸೊ ಸ್ನೇಹಿತರೆ ಇದುವರೆಗೆ ನಾವು ಈ ನುಡಿ ಮಿಶ್ರಣ ಮತ್ತು ನುಡಿ ಬೆರಕೆ ಈ ಎರಡೂ ಕಾನ್ಸೆಪ್ಟ್ಗಳನ್ನ ಪರಿಚಯ ಮಾಡಿಕೊಂಡ್ವಿ ಇದೊಂದು ನಿರಂತರವಾಗಿ ಸಮಾಜದಲ್ಲಿ ನಡೆಯುವಂತಹ ಒಂದು ಭಾಷಿಕವಾದ ಪ್ರಕ್ರಿಯೆ ಭಾಷೆಯ ಬದಲಾವಣೆಯ ಬಹಳ ಮುಖ್ಯವಾದಂತಹ ಒಂದು ಅಂಗ ಇದು ಒಂದು ಒಂದು ರೀತಿ ಇದು ಸೊ ಈ ಹಿನ್ನೆಲೆಯಲ್ಲಿ ಇನ್ನೇನಾದರೂ ಚರ್ಚೆಗಳಿದ್ದರೆ ಮುಂದಿನ ತರಗತಿಯಲ್ಲಿ ನಾವು ಈ ಚರ್ಚೆಗೆ ತೆರೆದುಕೊಳ್ಳೋಣ ನೀವೇನಾದರೂ ಇದರ ಬಗ್ಗೆ ಕಮೆಂಟ್ ಮಾಡುವುದಿದ್ದರೆ ಅಥವಾ ಇನ್ನೇನಾದರೂ ಕೇಳುವುದಿದ್ದರೆ ನೀವು ನೇರವಾಗಿ ಆ ಗ್ರೂಪ್ಗಳಲ್ಲಿ ಕಾಮೆಂಟ್ ಮಾಡಬಹುದು ಕೇಳ್ಬೋದು ಸೊ ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಬಾಯ್